ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಸಾಲದ ಬಾಧೆ ಶೂಲಕ್ಕೇರಿಸು. ಹೌದು, ಸಾಲವನ್ನ ಮಾಡಿದವನಿಗೆ ಗೊತ್ತು ಅದರ ಬಾಧೆ ಎಷ್ಟಿರುತ್ತದೆ ಎನ್ನುವುದು. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯರು ಸಾಲವನ್ನ ಮಾಡೇ ಇರ್ತಾರೆ, ಅದು ಯಾವುದೋ ಒಂದು ಸಮಯದಲ್ಲಿ ಅಥವಾ ಯಾವುದೋ ಒಂದು ವಿಧದಲ್ಲಿ. ಆದರೆ ಸಾಲದಿಂದ ಪಾರಾಗಬೇಕು ಎಂದುಕೊಳ್ಳುವಾಗ ಮಾತ್ರ ಅದು ಅಷ್ಟು ಸುಲಭವಾಗಿ ಜರುಗುವುದಿಲ್ಲ. ಸಾಲವನ್ನ ತೆಗೆದುಕೊಳ್ಳುವುದು ಸುಲಭವೇ, ಆದರೆ ಅದನ್ನ ಮರುಪಾವತಿಸುವಾಗ ಸಾಕಷ್ಟು ತೊಂದರೆಯನ್ನ ಅನುಭವಿಸುತ್ತಾರೆ ಕೆಲವು ಜನರು. ಮಿತಿ ಮೀರಿದ ಸಾಲವು ಒಮ್ಮೊಮ್ಮೆ ನಮ್ಮನ್ನ ಬಹಳಷ್ಟು ಸಂಕಷ್ಟಕ್ಕೆ ಈಡು ಮಾಡುತ್ತದೆ. ಕೆಲವರು ಸಾಲವನ್ನ ತೀರಿಸಬೇಕು ಅಂತ ಎಷ್ಟೇ ಕಷ್ಟಪಟ್ಟರು ಯಾವುದೋ ಅಡ್ಡಿ ಆತಂಕಗಳು ಬರುತ್ತಾ ಅವರಿಗೆ ತೊಂದರೆಯನ್ನ ಉಂಟು ಮಾಡ್ತಾನೆ ಇರ್ತವೆ. ಹಾಗಿರುವಾಗ ಈ ಗಣಪತಿಯ ಪೂಜೆಯನ್ನ ನೀವು ಮಾಡಿದ್ರೆ ಸಾಕು, ಬಹುಬೇಗ ಋಣ ವಿಮೋಚನ ಪಡೆದುಕೊಳ್ಳಬಹುದು, ಅಂದ್ರೆ ಸಾಲದ ಬಾಧೆಯನ್ನ ದೂರ ಮಾಡಿಕೊಳ್ಳಬಹುದು. ಯಾಕಂದ್ರೆ ಗಣಪತಿಗೆ ಋಣಮೋಚಕ ಗಣಪತಿ ಅಂತ ಕೂಡ ನಾವು ಪೂಜಿಸುವುದುಂಟು. ಇದಕ್ಕೆ ನಾವು ಮಾಡಬೇಕಾದದ್ದು ಒಂದೇ ಒಂದು ಒಳ್ಳೆಯ ಶುಭ ದಿನ, ಅದು ಬುಧವಾರವೂ ಆಗಿರಬಹುದು, ಆ ದಿನ ಗಣೇಶನ ಆರಾಧನೆ ಪೂಜೆಯನ್ನ ಆರಂಭ ಮಾಡಿಕೊಳ್ಳಬೇಕು. ಅದನ್ನ 3 ದಿನಗಳ ಕಾಲ ಮಾಡಿಕೊಳ್ಳಬೇಕು. ಹಾಗೆ ಮಾಡುವಾಗ ಗಣಪತಿಗೆ ಪ್ರಿಯವಾದ ಗರಿಕೆಯನ್ನ ತಪದೇ ಸಮರ್ಪಿಸಿ ಪೂಜಿಸಿಕೊಳ್ಳಬೇಕು. ಗರಿಕೆಯನ್ನ ಶುಭ್ರ ಮಾಡಿಕೊಂಡು ಅದನ್ನ ಗಣಪತಿಗೆ ಪೂಜೆಗೆ ತೊಡಗಿಸುವಾಗ ನಾವು ಗಣಪತಿಯ ಬೀಜಾಕ್ಷರಗಳನ್ನ, ಅಂದರೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಮನಸ್ಸಿನಲ್ಲಿ ಜಪಿಸುತ್ತಾ ಪೂಜಿಸಿಕೊಳ್ಳಬೇಕು. ನಾವು ಮುಖ್ಯವಾಗಿ ಋಣ ವಿಮೋಚನೆಗಾಗಿ ಈ ಪೂಜೆಯನ್ನ ಮಾಡುತ್ತಿರುವುದರಿಂದ ಓಂ ಶ್ರೀ ಋಣ ವಿಮೋಚನ ಗಣಪತಿಯೇ ನಮೋ ನಮಃ ಎಂಬ ಮಂತ್ರವನ್ನ ಪಠಿಸುತ್ತಾ ಗರಿಕೆಯನ್ನ ಸಮರ್ಪಿಸಬೇಕು. ಹಾಗೆಯೇ ನೈವೇದ್ಯವಾಗಿ ಬೆಲ್ಲವನ್ನ ಮರೆಯದೇ ಇಡಬೇಕು, ಸಮರ್ಪಿಸಬೇಕು. ಹೀಗೆ ಮಾಡಿದ್ರೆ ವಿನಾಯಕನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಯಾವುದೇ ದೇವನಾಗಲಿ ಧೂಪ ದೀಪಗಳಿಂದ ಹೂ ಪತ್ರಿಗಳಿಂದ ಪೂಜಿಸಿದರೆ ಆತನಿಗೆ ಕರುಣೆ ಕೃಪೆ ಬಾರದೇ ಇರದು. ಹೀಗಾಗಿ ಗಣೇಶನ ಸಂಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗಬೇಕಾದರೆ ಈ ಹೂಗಳಿಂದ, ಫಲ ಪುಷ್ಪಗಳಿಂದ, ಧೂಪ ದೀಪಗಳಿಂದ, ಗರಿಕೆಯಿಂದ ಪೂಜಿಸಿಕೊಂಡು ಋಣ ವಿಮೋಚನೆಗಾಗಿ ಪ್ರಾರ್ಥಿಸಿಕೊಂಡರೆ ಸಂಪೂರ್ಣ ವಿನಾಯಕನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಈ ಪೂಜೆ ಬುಧವಾರ ಆರಂಭ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗೆಯೇ ಸಂಕಷ್ಟ ಚತುರ್ಥಿ ಎಂದು ಕೂಡ ಹೀಗೆ ಈ ಪೂಜೆಯನ್ನು ಆರಂಭ ಮಾಡಿದರೆ ಉತ್ತಮವಾದದ್ದು ಎಂದು ಹೇಳುತ್ತಾರೆ ಪಂಡಿತರು. ಹೀಗೆ ವಿಘ್ನ ವಿನಾಯಕನಾದ ಗಣಪತಿಯನ್ನು ನಾವು ಋಣ ವಿಮೋಚನೆಗಾಗಿ ಪ್ರಾರ್ಥನೆ ಮಾಡಿದರೆ ನಮ್ಮ ಮೊರೆಯನ್ನು ಕೇಳದೆ ಬಿಡಲಾರನು ಆ ಗಣನಾಥನು. ಸಾಲಬಾಧೆಯನ್ನು ತೀರಿಸಿಕೊಳ್ಳಲು ಋಣ ವಿಮೋಚನ ಪೂಜೆಯನ್ನ ತಪ್ಪದೇ ಆಚರಿಸಿ ಋಣ ವಿಮೋಚನೆಯನ್ನ ಪಡೆದುಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.